ಪೇಪರ್ನ ಮೇಲೆ ಈ ರೀತಿಯಂತಹ ಸಂಖ್ಯೆಯನ್ನು ಬರೆದು ಈರಿತದಂತಹ ಕ್ರಮದಲ್ಲಿ ನಿಮ್ಮ ಒಂದು ಪರ್ಸ್ ಅಥವಾ ನಿಮ್ಮ ಒಂದು ವಾಲೆಟ್ ಅಥವಾ ನಿಮ್ಮ ಒಂದು ಹ್ಯಾಂಡ್ ಬ್ಯಾಗ್ನಲ್ಲಿ ಇಟ್ಕೊಳ್ಳಿ. ವಿಜಯಕ್ಕೆ ನೀವೇ ಒಂದು ಕೇರ್ ಆಫ್ ಅಡ್ರೆಸ್ ಆಗ್ತೀರಿ. ನೀವು ಪ್ರತಿಯೊಂದರಲ್ಲೂ ಕೂಡ ವಿಜಯವನ್ನು ಸಾಧಿಸ್ತಾ ಹೋಗ್ತೀರಿ. ಹಾಗಾದರೆ ಆರ್ತದಂತಹ ಒಂದು ನಂಬರ್ನ ಯಾವ ರೀತಿಯಾಗಿ ಬರ್ದು ನಮ್ಮ ಒಂದು ಪರ್ಸ್ ಅಥವಾ ವಾಲೆಟ್ನಲ್ಲಿ ಅಥವಾ ಒಂದು ಹ್ಯಾಂಡ್ ಬ್ಯಾಗಲ್ಲಿ ಇಟ್ಕೊಳ್ಬಹುದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಬನ್ನಿ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವನಾನು ಲೋಕೇಶ್. ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ. ವೀಕ್ಷಕರೇ, ವಿಶೇಷವಾಗಿ ನಿಮ್ಮ ಜೀವನದಲ್ಲಿ ನಿಮಗಿರುವಂತಹ ಆಸೆ ಅನ್ನುವಂಥದ್ದೇನಿದೆ, ವಿಕ್ಟರಿ, ನಾನು ಕೂಡ ವಿಜಯವಂತನಾಗಬೇಕು, ನಾನು ಅಂದ್ಕೊಂಡಂತಹದ್ದೆಲ್ಲವೂ ಕೂಡ ಆಗಬೇಕು, ನಾನು ಅಂದ್ಕೊಂಡಂತಹ ಕೆಲಸಗಳು ಎಲ್ಲವೂ ಕೂಡ ನಾನು ನೆರವೇರಿಸ್ತೀನಿ, ಎಲ್ಲ ಕಡೆಯಿಂದಲೂ ಕೂಡ ನಾನು ಒಂದು ವಿಜಯ ಅನ್ನುವಂಥದ್ದು, ಅಂದರೆ ವಿಕ್ಟ್ರಿಯನ್ನು ಪಡ್ಕೊಳ್ಳುವಂಥವಳಾಗಬೇಕು ಅನ್ನುವಂಥದ್ದು ಆಸೆ ಪ್ರತಿಯೊಬ್ಬರಿಗೂ ಕೂಡ ಇರುತ್ತೆ. ಕೆಲವ್ರಿಗೆ ಆ ರೀತಿಯ ಆಸೆ ಇಲ್ಲದಲೇ ಇರಬಹುದು, ಇರುವಂಥವ್ರಿಗೆ ಆದಂಥ ಆಸೆ ಇರುವಂಥವ್ರಿಗೆ ಆಗ್ತಾ ಇಲ್ಲ, ಅದೆಲ್ಲ ಮಾಡ್ಕೊಳ್ಳಿಕ್ಕೆ ತುಂಬಾ ಸಮಸ್ಯೆಗಳಾಗ್ತಾ ಇದೆ ಅನ್ನುವಂಥವ್ರು ಈ ಒಂದು ಪರಿಹಾರ ಅಥವಾ ಈ ಒಂದು ಸ್ವಿಚ್ವನ್ನು ಅಥವಾ ಈ ಒಂದು ನಂಬರ್ನ ಬರ್ಕೊಳ್ಳೋದ್ರಿಂದಲೂ ಕೂಡ ನಿಮಗೆ ಅದು ಸಹಾಯವನ್ನು ಮಾಡ್ತದೆ. ಈ ಒಂದು ನಂಬರ್ ಅನ್ನುವಂಥದ್ದನ್ನು ಬರ್ಕೊಳ್ಳೋದ್ರಿಂದಾಗಿ 100% ವರ್ಕ್ ಆಗುತ್ತೆ. ಯಾರಿಗೆ ತಮ್ಮ ಜೀವನದಲ್ಲಿ ಏಳಿಗೆಯನ್ನು ಪಡ್ಕೊಳ್ಬೇಕು ಅಥವಾ ನಾನು ಆ ಒಂದು ಜಯ ಅನ್ನುವಂಥದ್ದನ್ನು ನಾನು ಪಡ್ಕೊಳ್ಬೇಕು, ವಿನ್ನರ್ ಅನ್ನುವಂಥದ್ದಾಗಬೇಕು, ಯಾವಾಗಲೂ ಕೂಡ ವಿನ್ನರ್ ಅನ್ನುವಂತಹ ಒಂದು ಮಾತನ್ನ ಕಿವಿಲಿ ಕೇಳ್ತಾ ಇರಬೇಕು, ಪ್ರತಿಯೊಂದರಲ್ಲೂ ಕೂಡ ನನ್ನದೇ ಮೇಲ್ಗೈ ಆಗಬೇಕು ಅನ್ನುವಂಥವ್ರಿಗೆ ಈ ಒಂದು ಸ್ವಿಚ್ ವರ್ಡ್ಸ್ ಅಥವಾ ಈ ಒಂದು ನಂಬರ್ನ ಬರ್ಕೊಳ್ಳುವಂಥದ್ದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಒಂದು ನಂಬರ್ನ ಬರ್ಕೊಳ್ಳೋದ್ರಿಂದಾಗಿ ಏನಾಗಬಹುದು, ಏನಾಗುತ್ತೆ, ಏನಾಗ್ತಾ ಇದ್ರೋದ್ರಿಂದಾಗಿ ಈ ನಂಬರ್ನ ನೀವು ಬರ್ಕೊಳ್ಬೇಕು ಅನ್ನೋದನ್ನ ಕೂಡ ನಾನು ತೋರಿಸ್ಕೊಡ್ತೇನೆ. ವೀಕ್ಷಕರೇ, ಸಾಮಾನ್ಯವಾಗಿ ತಮ್ಮಲ್ಲಿರುವಂತಹ ಒಂದು ಇನ್ಫಿಯಾರಿಟಿ ಕಾಂಪ್ಲೆಕ್ಸ್ ಅನ್ನುವಂಥದ್ದು ಅಥವಾ ನಿಮ್ಮಲ್ಲಿರುವಂತಹ ಒಂದು ಕಾನ್ಫಿಡೆನ್ಸ್ನ ನೀವು ಬೂಸ್ಟ್ ಮಾಡದಲೇ ಇರುವಂಥದ್ದು, ಈ ರೀತಿಯಾದಂತಹ ಸಮಸ್ಯೆಗಳಲ್ಲಿರುವಂಥವ್ರು ಈ ಒಂದು ಏನು ನಂಬರ್ನ ಬರ್ಕೊಳ್ಳೋದ್ರಿಂದಾಗಿ ಈ ರೀತಿಯಾಗಿ ನಿಮ್ಮ ಕಾನ್ಫಿಡೆನ್ಸ್ ಅನ್ನುವಂಥದ್ದು ಬೂಸ್ಟ್ ಆಗುತ್ತೆ, ನಿಮ್ಮಲ್ಲಿರುವಂಥ ಇನ್ಫಿಯಾರಿಟಿ ಕಾಂಪ್ಲೆಕ್ಸ್ ಅನ್ನುವಂಥದ್ದು ಸಂಪೂರ್ಣವಾಗಿ ಕಿತ್ತು ಹಾಕಬಹುದು. ಅದು ಕ್ರಮೇಣವಾಗಿ ಆಗ್ತಾ ಹೋಗುತ್ತೆ, ನಿಮ್ಮಲ್ಲೇ ಚೇಂಜಸ್ ಆಗ್ತಾ ಹೋಗುತ್ತೆ. ಯಾರು ನಿಮ್ಮನ್ನು ಅವಮಾನಿಸಿರ್ತಾರೆ ಅಥವಾ ನಿಮ್ಮನ್ನು ನಿಂದಿಸಿರ್ತಾರೆ, ತುಂಬ ನಿನ್ನ ಕೈಲಿ ಏನೂ ಆಗಲ್ಲ ಅಂತ ಹೇಳಿ ಕೀಳಾಗಿ ಮಾತಾಡಿರ್ತಾರೆ, ಅಂಥವರ ಮುಂದೆ ನೀವು ವಿಜಯದ ಒಂದು ಸಿಂಬಲ್ನ ಇಟ್ಕೊಂಡು, ವಿಕ್ಟ್ರಿ ಸಿಂಬಲ್ನ ಇಟ್ಕೊಂಡು ಎದ್ದು ನಿಲ್ಲಬಹುದು. ಆ ರೀತಿಯಾಗಿ ನೀವು ಡೆವಲಪ್ ಆಗ್ತಾ ಹೋಗ್ತೀರಿ. ಇದು ಬರೀ ವಿಜಯಕ್ಕೆ, ವಿಜಯ ಅಂದರೆ ಏನು, ಎಲ್ಲದರಲ್ಲೂ ಕೂಡ ನೀವು ಒಂದು ವಿಜಯವನ್ನು ಪಡ್ಕೊಳ್ಳುವಂಥದ್ದು. ಹೌದು, ಈ ವಿಜಯ ಅನ್ನುವಂತಹದ್ದು ಅಥವಾ ಜಯ ಅನ್ನುವಂಥದ್ದು, ವಿನ್ನಿಂಗ್ ಅನ್ನುವಂಥದ್ದು ಪ್ರತಿಯೊಂದರಲ್ಲೂ ಕೂಡ ಆಗಬೇಕು. ಹಣ ಇಲ್ಲ, ಹಣಕಾಸಿಲ್ಲ ಅಂದರೆ ಯಾರು ಕೂಡ ನಮ್ಮನ್ನು ಮೂಸ್ ಕೂಡ ನೋಡಲ್ಲ. ಈ ಒಂದು ಹಿಂದಿನ ಕಾಲದಲ್ಲಿ ನಮ್ಮ ಮನೆಯಲ್ಲಿ ಒಂದು ಗಾದೆ ಹೇಳ್ತಾ ಇದ್ರು, ನಮ್ಮ ಹತ್ರ ಹಣ ಇದ್ರೆ ಅಥವಾ ದುಡ್ಡಿದ್ರೆ ನಾಡೆಲ್ಲ ನೆಂಟರು ಅಂತ. ಹಾಗೇ ನಮ್ಮ ಹತ್ರ ದುಡ್ಡಿದ್ರನ್ನೇ ಎಲ್ಲರೂ ಕೂಡ ನಮ್ಮನ್ನು ರೆಸ್ಪೆಕ್ಟ್ ಕೊಡುವಂಥದ್ದು, ನಮ್ಮನ್ನು ಮಾತನಾಡಿಸುವಂಥದ್ದು ಅಥವಾ ನಮ್ಮನ್ನು ಏನೋ ಒಂದು ಗೌರವದ ರೀತಿಯಾಗಿ ಕಾಣುವಂಥದ್ದು ಈ ರೀತಿಯಾಗಿ ಮಾಡ್ತಾರೆ. ಇಲ್ಲ ಅಂದರೆ ನಮ್ಮನ್ನು ಅಸಡ್ಡೆ ಮಾಡುವಂಥದ್ದು, ನಾವು ಇದ್ರೂ ಕೂಡ ಅಲ್ಲಿ ಇಲ್ದಲೇ ಇರೋ ಹಾಗೆ ನಮ್ಮನ್ನು ಟ್ರೀಟ್ ಮಾಡುವಂಥದ್ದು, ಈ ರೀತಿಯಾಗಿ ಆಗುವಂತಹ ಅನುಭವಗಳು ಸಾಕಷ್ಟು ಜನರಿಗೆ ಆಗಿರುತ್ತೆ. ಆ ಅನುಭವಗಳಾಗಿರುವಂಥವ್ರಿಗೆ ಆ ಒಂದು ಜಾಗದಲ್ಲಿಯೇ ನಾನು ಎದ್ದು ನಿಲ್ಲಬೇಕು, ಅದನ್ನು ತೋರಿಸ್ಬೇಕು ಅನ್ನೋಂಥ ಹಠ ಕೂಡ ಇರುತ್ತೆ. ಅಂಥವರು ಈ ಒಂದು ಸ್ವಿಚ್ ವರ್ಡ್ಸನ್ನು ಈ ಒಂದು ರೀತಿಯಾಗಿ ಕ್ರಮವಾಗಿ ಬರ್ಕೊಳ್ಳಿ. ಏನಿಲ್ಲ, ಒಂದು ಚಿಕ್ಕದಾಗಿರುವಂಥ ಪೇಪರ್ ತಗೊಳ್ಳಿ, ಬಹಳ ದೊಡ್ಡದಾಗಿರುವಂಥದ್ದಲ್ಲ, ಯಾಕೆಂದರೆ ಅದು ನಿಮ್ಮ ಪರ್ಸ್ನಲ್ಲಿ ಹಾಗೆ ಇಟ್ಕೊಳ್ಬೇಕಾಗಿರೋದ್ರಿಂದಾಗಿ ಚಿಕ್ಕದಾಗಿರುವಂಥ ಪೇಪರ್ನೇ ತೆಗೆದುಕೊಳ್ಳಿ. ನಾನು ಕೂಡ ಚಿಕ್ಕದಾಗಿರುವಂಥ ಪೇಪರ್ನಲ್ಲೇ ನಿಮಗೆ ಬರೆದು ತೋರಿಸ್ತಾ ಇದ್ದೀನಿ. ಆ ಚಿಕ್ಕದಾಗಿರುವಂಥ ಪೇಪರ್ನಲ್ಲಿ ಫಸ್ಟು ಈರತದಂತಹ ಒಂದು ಸರ್ಕಲ್ನ ಹಾಕ್ಕೊಳ್ಳಿ. ಈ ಸರ್ಕಲ್ನ ಹಾಕ್ಕೊಂಡು ಅದರ ಮಧ್ಯದಲ್ಲಿ ನಿಮ್ಮ ಹೆಸರನ್ನು ಬರ್ಕೊಳ್ಳಿ. ನಿಮ್ಮ ಹೆಸರು XYZ, ನಾನಿಲ್ಲಿ ನನ್ನ ಹೆಸರನ್ನೇ ಬರ್ಕೊಂಡಿದ್ದೀನಿ. ಈ ರೀತಿಯಾಗಿ ಹೆಸರು ಬರ್ಕೊಂಡಾದ್ಮೇಲೆ ಮೇಲ್ಗಡೆ ಭಾಗದಲ್ಲಿ, ಅಂದರೆ ನಿಮ್ಮ ಹೆಸರಿನ ಮೇಲ್ಗಡೆ ಭಾಗದಲ್ಲಿ 520, ಹಾಗೆಯೇ ಅದರ ಕೆಳಗಡೆ 741, ಇದೇ ರೀತಿಯಾದಂಥ ನಂಬರ್ನ ರೈಟ್ ಸೈಡು ಬರ್ಕೊಂಡಿದ್ದೀನಿ, ಲೆಫ್ಟ್ ಸೈಡು ಬರ್ಕೊಂಡಿದ್ದೀನಿ, ರೈಟ್ ಸೈಡು, ಹಾಗೆಯೇ ಕೆಳಗಡೆನೂ ಕೂಡ ಬರ್ಕೊಂಡಿದ್ದೀನಿ. 520, ಹಾಗೆಯೇ 741 ಅನ್ನುವಂಥ ನಂಬರ್ನ ನಾಲ್ಕು ಕಡೆನೂ ಕೂಡ ಬರ್ಕೊಂಡಿದ್ದೀನಿ. ಇಲ್ಲಿ ನಾನು ಬರ್ಕೊಂಡಾಗ ಇದು ನನಗೆ ರೈಟ್ ಸೈಡ್ ಆಗಿತ್ತು, ರೈಟ್ ಸೈಡ್ ಒಂದು ಆರೋ ಮಾರ್ಕ್ ಹಾಕಿದ್ದೀನಿ. ಆರೋ ಮಾರ್ಕ್ ಹಾಕಿ ನಂತರ ಈ ಮೂಲೆಯಲ್ಲಿ 56, ಈ ಮೂಲೆಯಲ್ಲೂ ಕೂಡ 56, ಈ ಮೂಲೆಯಲ್ಲೂ ಕೂಡ 56,
ಈ ಮೂಲೆಯಲ್ಲೂ ಕೂಡ 5-6 ಈ ನಂಬರ್ನ ಈ ರೀತಿಯಾಗಿ ಬರ್ಕೊಂಡಿದ್ದೀನಿ. ಫಸ್ಟ್ ಸರ್ಕಲ್ ಹಾಕುವಂಥದ್ದು ನನ್ನ ನೇಮ್ ಬರ್ಕೊಂಡಿದ್ದೀನಿ, ಆನಂತರ 520741 ಇದೇ ರೀತಿಯಾದಂತಹದನ್ನ ಸುತ್ತಲೂ ನಾಲ್ಕು ದಿಕ್ಕಿನಲ್ಲೂ ಕೂಡ ಬರ್ಕೊಂಡಿದ್ದೀನಿ. ಹಾಗೇನೆ ನಾಲ್ಕು ದಿಕ್ಕಿನಲ್ಲೂ ಕೂಡ ಆ ಎರ್ಜ್ನಲ್ಲಿ 5-6 ಅನ್ನುವಂತಹ ನಂಬರ್ನ ಬರ್ಕೊಂಡಿದ್ದೀನಿ. ಈ ರೀತಿಯಾಗಿ ಬರ್ಕೊಂಡಿರುವಂತಹದ್ದು ನಾಲ್ಕು ಮೂಲೆಯಿಂದಲೂ ಕೂಡ ನಮ್ಗೆ ಹಣ ಧನ ಆಕರ್ಷಣೆ ಆಗ್ಲಿ ಅಂತ ಹೇಳಿ. ಹಾಗೇನೆ ಈ 5-6 ಅನ್ನುವಂತಹ ನಂಬರ್ ನಮ್ಗೆ ವಿಶೇಷವಾದಂತಹ ಎನರ್ಜಿಯನ್ನ ಬಿಸ್ನೆಸ್ ಅಲ್ಲಾಗಿರ್ಬೋದು, ನಮ್ಮ ಲೈಫ್ ಅಲ್ಲಿನ ಒಂದು ಲಕ್ಸುರಿ ಅನ್ನುವಂಥದ್ದಾಗಿರ್ಬೋದು. 5 ಅನ್ನುವಂತಹ ನಂಬರ್ ಬುಧನ ನಂಬರ್, 6 ಅನ್ನುವಂಥ ನಂಬರ್ ಈ ಒಂದು ಶುಕ್ರನ ನಂಬರ್. ಬಿಸ್ನೆಸ್ ಅಲ್ಲಿ ಅನುಕೂಲವಾಗಬೇಕು, ಲಕ್ಸುರಿಯಸ್ ಆಗಿರುವಂತಹ ಲೈಫ್ ಅನ್ನ ಪಡ್ಕೊಳ್ಬೇಕು ಅಂದ್ರೆ 5-6 ಅನ್ನುವಂಥ ನಂಬರ್ನ ತುಂಬಾ ಜನ ಯೂಸ್ ಮಾಡ್ತಾರೆ. ಈ ಒಂದು ರೀತಿಯಾದಂತಹ ನಂಬರ್ನ ನೀವು ಬರ್ಕೊಂಡು ನಿಮ್ಮ ಪರ್ಸ್ನಲ್ಲಿ ಅಥವಾ ನಿಮ್ಮ ಒಂದು ವ್ಯಾನಿಟಿ ಬ್ಯಾಗ್ನಲ್ಲಿ ಹಾಗೆ ಇಟ್ಕೊಳ್ಳಿ. ಇದನ್ನ ಮರ್ಚೋ ಹಾಗಿಲ್ಲ, ಫೋಲ್ಡ್ ಮಾಡೋ ಹಾಗಿಲ್ಲ, ಹಾಗೆ ಇಟ್ಕೊಳ್ಬೇಕು. ಈ ಅಕಸ್ಮಾತ್ ಹಾಳಾಯ್ತು ಏನಾದ್ರೂ ಆಯ್ತು ಅಂದ್ರೆ ಇದನ್ನ ನೀರಲ್ಲಿ ಡೈಲ್ಯೂಟ್ ಮಾಡಿ ಆ ನೀರನ್ನ ಗಿಡದ ಬುಡಕ್ಕೆ ಹಾಕಿ ಖಂಡಿತ ಇದರಿಂದ ನೀವು ಒಂದು ರೀತಿಯಾದಂತಹ ಅನುಕೂಲತೆಗಳನ್ನು ಪಡ್ಕೊಳ್ತಾ ಹೋಗ್ತೀರಿ. ಈ ಒಂದು ರೀತಿಯಾಗಿ ಮಾಡ್ಕೊಳ್ತಾ ಬನ್ನಿ. ಈ ರೀತಿಯಾಗಿ ಮಾಡೋದ್ರಿಂದಾಗಿ ಏನಾಗುತ್ತೆ, ನೀವೇ ಅದರ ಒಂದು ಅನುಭವವನ್ನು ನೋಡ್ತಾ ಹೋಗ್ತೀರಿ. ನಿಮ್ಮ ಎಲ್ಲದರಲ್ಲೂ ಕೂಡ ನಿಮ್ಮ ಒಂದು ಜೀವನದಲ್ಲಿ ಏಳಿಗೆಯನ್ನ ಅಥವಾ ಒಂದು ವಿಕ್ಟ್ರಿಯನ್ನ ವಿಜಯವನ್ನ ವಿನ್ನಿಂಗ್ ನ ಹಾಗೂ ಹಣ ಸಂಪಾದನೆಯನ್ನು ಕೂಡ ಹೆಚ್ಚು ಮಾಡ್ಕೊಳ್ತಾ ಹೋಗ್ತೀರಿ. ಈ ರೀತಿಯಾದಂತಹ ನೀವು ಕೂಡ ಮಾಡ್ಕೊಳ್ಳಿ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ತಿಳಿಸ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.